2000 ರೂಪಾಯಿ ನೋಟಿನ ವಿಷಯದಲ್ಲಿ ದಿನದಿಂದ ದಿನಕ್ಕೆ ಆತಂಕ ಹೆಚ್ಚಾಗ್ತಾ ಇದೆ ಜನರಲ್ಲಿ. ಕಾಳಧನಿಕರಿಗೆ ಸಿಂಹ ಸ್ವಪ್ನವಾಗಿದ್ದ ಪಿಂಕ್ ನೋಟ್ ಇನ್ಮುಂದೆ ಬ್ಯಾನ್ ಆಗುತ್ತಾ ಅನ್ನೋ ಗಾಸಿಪ್ಗಳು ಕೂಡ ಕೇಳಿ ಬರ್ತಿವೆ. ಇನ್ನು ಬೆಂಗಳೂರಿನ ಬಹುತೇಕ ಎಟಿಎಂಗಳಲ್ಲಿ 2000 ರೂಪಾಯಿ ನೋಟು ಚಲಾವಣೆಯಲ್ಲಿ ಇಲ್ಲ. ಪಬ್ಲಿಕ್ ಟಿವಿ ನಡೆಸಿದೆ ಒಂದು ರಿಯಾಲಿಟಿ ಚೆಕ್. ಆ ರಿಯಾಲಿಟಿ ಚೆಕ್ನಲ್ಲಿ ಪಿಂಕ್ ನೋಟ್ ಮಾಯವಾಗ್ಬಿಟ್ಟಿದೆ. ಪಿಂಕ್ ನೋಟ್ ಸೀಕ್ರೆಟ್ ಬಗ್ಗೆ ಗ್ರಾಹಕರು ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಬರೋಣ ಈ ಸ್ಪೆಷಲ್ ಸ್ಟೋರಿಯಲ್ಲಿ. 2000 ರೂಪಾಯಿ ನೋಟ್ ಕಾಣೆ, ಎಟಿಎಂಗಳಲ್ಲಿ ಸಿಕ್ತಿದ್ಯಾ ಪಿಂಕ್ ಸುಂದರಿ? ಪಬ್ಲಿಕ್ ಟಿವಿಯಿಂದ ರಿಯಾಲಿಟಿ ಚೆಕ್. ಕಳೆದ 6 ತಿಂಗಳಿಂದಲೇ ಪಿಂಕ್ ಸುಂದರಿ 2000 ರೂಪಾಯಿ ನೋಟ್ ಕಾಣೆಯಾಗ್ತಾ ಇದೆ. ಈಗ ಆ ದೊಡ್ಡ ನೋಟು ಬ್ಯಾನ್ ಆಗೋ ತರ ಕಾಣ್ತಾ ಇದೆ. ಹೀಗಾಗಿ ಗಾಬರಿ ಬಿದ್ದ ಜನ ತಮ್ಮಲ್ಲಿನ 2000 ರೂಪಾಯಿ ಮುಖಬೆಲೆ ನೋಟ್ಗಳನ್ನ ತಗೊಂಡ್ ಬಂದು ಬ್ಯಾಂಕ್ ನತ್ತ ಮುಖ ಮಾಡ್ತಿದ್ದಾರೆ. ಈ ಹೊತ್ತಲ್ಲಿ ಬರೀ ಇಂಡಿಯನ್ ಬ್ಯಾಂಕ್ ಎಟಿಎಂನಲ್ಲಿ 2000 ರೂಪಾಯಿ ನೋಟ್ ಸಿಕ್ತಿಲ್ವಾ, ಉಳಿದ ಬ್ಯಾಂಕ್ಗಳ ಎಟಿಎಂಗಳಲ್ಲಿ ಪಿಂಕ್ ನೋಟ್ ಸಿಕ್ತಿಲ್ವಾ ಅನ್ನೋ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ತಂಡ ರಿಯಾಲಿಟಿ ಚೆಕ್ ನಡೆಸಿದೆ. ಸ್ಥಳ ಮಲ್ಲೇಶ್ವರಂ HDFC ಬ್ಯಾಂಕ್ ಎಟಿಎಂ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ HDFC ಬ್ಯಾಂಕ್ನಲ್ಲಿ 2000 ರೂಪಾಯಿ ಮುಖಬೆಲೆಯ ನೋಟ್ಗಳೇ ಇಲ್ಲ. ಪಿಂಕ್ ನೋಟು ಲಭ್ಯತೆ ಇಲ್ಲದ ಬಗ್ಗೆ ಜನ ಮಿಶ್ರ ಪ್ರತಿಕ್ರಿಯೆಯನ್ನ ಕೊಟ್ಟರು. ಇಟ್ ಈಸ್ ರಾಂಗ್. ಆಪ್ಷನ್ ಏನ್ ಇರಲಿ, ಬ್ಯಾಂಕಲ್ಲೂ ಹೋಗಿ ತಗೊಂಬೋದು ಓಕೆ, ಬಟ್ ATM ಅಲ್ಲೂ ಅವೈಲಬಲ್ ಇರಬೇಕು ಆ ಥರ ಅನಿಸುತ್ತೆ. ನಾವು 2000 ಇಲ್ಲ ಅಂದ್ರೆ ಒಳ್ಳೇದು, ಯಾಕಂದ್ರೆ ಆದಷ್ಟು ಚೇಂಜ್ಗಳು ಸಿಗುತ್ತೆ ನಮಗೆ 500,000. ಇದರಿಂದ ಈಸಿ ಟ್ರಾನ್ಸಾಕ್ಷನ್ಸ್ ಆಗುತ್ತೆ, ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ ಕೂಡ. ಸ್ಥಳ MG Road SBI ATM. MG Road ನ SBI ATMನಲ್ಲೂ ಕೂಡ ಪಿಂಕ್ ಸುಂದರಿ ಕಾಣೋಕ್ ಸಿಗ್ಲಿಲ್ಲ. ಕೆಲ ಗ್ರಾಹಕರು 2000 ಎಲ್ಲೋಯ್ತು ಅಂತ ಹ್ಯಾಪ್ ಮೊರೆ ಹಾಕೊಂಡ್ರು. ಇನ್ನೂ ಕೆಲವರು ಅಯ್ಯೋ ಚಿಲ್ಲರೆ ಸಮಸ್ಯೆ, 500 ನೋಟ್ ಸಿಕ್ಕಿದ್ದೆ ಬೆಸ್ಟ್ ಅಂತ ಖುಷಿ ಪಟ್ರು. ಮಿಡಲ್ ಕ್ಲಾಸ್ ಪೀಪಲ್ಗೆ 2000 ರೂಪಾಯಿ ಅಂದ್ರೆ ದೊಡ್ಡ ನೋಟು, ಅದು ಚೇಂಜ್ ಸಿಕ್ಕಲ್ಲ, ಮತ್ತೆ 500 ಇಸ್ ಗುಡ್, 200 ಅವೈಲಬಿಲಿಟಿ ಇದೆಲ್ಲ. ಸ್ಥಳ ಶಿವಾಜಿನಗರ, ಕರ್ನಾಟಕ ಬ್ಯಾಂಕ್ ಎಟಿಎಂ. ಶಿವಾಜಿನಗರ ಕರ್ನಾಟಕ ಬ್ಯಾಂಕ್ ಎಟಿಎಂನಲ್ಲೂ 2000 ಮುಖಬೆಲೆಯ ನೋಟು ಸಿಗ್ಲೇ ಇಲ್ಲ. ಗ್ರಾಹಕರು ಇದಕ್ಕೆ ಬೇಸರವನ್ನ ಹೊರಹಾಕಿದ್ರು. ಬ್ಯಾಂಕ್ಗೆ ಹೋಗಿ ಎಲ್ಲ ಕ್ಯಾಶ್ನ ತಗೋಬೇಕು ಅಂತ ಇದ್ರೆ ತುಂಬ ಕಷ್ಟ ಆಗುತ್ತೆ ಅಲ್ಲ. ಸೊ ATMಅಲ್ಲಿ ನಮಗೆ ಆ ಥರ ಬೆನಿಫಿಟ್ ಆಗಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಸ್ಥಳ ಚಾಮರಾಜಪೇಟೆ, HDFC ಬ್ಯಾಂಕ್ ಎಟಿಎಂ. ಎಟಿಎಂಗಳಿಂದ ಪಿಂಕ್ ನೋಟು ಮಾಯ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ನಮ್ಮ ಪಬ್ಲಿಕ್ ಟಿವಿ ತಂಡಕ್ಕೆ ಸಿಕ್ತು. ಚಾಮರಾಜಪೇಟೆಯ HDFC ATMಗೆ ಹೋದಾಗ ಪಿಂಕ್ ನೋಟ್ ಆಯುಷ್ಯ ಮುಗದೇ ಹೋಯ್ತಾ ಅಂತ ಕ್ಯೂನಲ್ಲಿ ನಿಂತಿದ್ದ ಗ್ರಾಹಕರು ಗಾಬರಿ ಪಟ್ಟು ಕೇಳಿದ್ರು. ನಮಗೂ ATMಅಲ್ಲಿ ಡ್ರಾ ಮಾಡ್ಬೇಕಾದ್ರೆ 2000 ನೋಟ್ ಸಿಗ್ತಾ ಇಲ್ಲ. ಸೊ ಪ್ರತಿಯೊಬ್ಬರಿಗೂ ಎಕ್ಸ್ಪೆಷಲಿ ಅನ್ಎಜುಕೇಟೆಡು ಮತ್ತು ಕೂಲಿ ಕಾರ್ಮಿಕರಲ್ಲಿ ಈ ಭಯ ಜಾಸ್ತಿ ಉಂಟಾಗಿದೆ. ಯಾಕಂದರೆ ಈಗಾಗಲೇ ಅವ್ರು ಒಂದ್ಸತಿ ನೋಟ್ ಬ್ಯಾನ್ ಆದಾಗ ತುಂಬ ಕಷ್ಟಗಳನ್ನ ಎದುರಿಸಿದ್ದಾರೆ, ಮತ್ತೆ ಈಗ ಅದೇ ಕಷ್ಟಗಳನ್ನ ಎದುರಿಸಬೇಕಾಗತ್ತಾ ಏನು ಅಂತ ಎಷ್ಟೊಂದು ಜನದಲ್ಲಿ ಈ ಒಂದು ಆತಂಕ ಉಂಟಾಗಿದೆ. ಸರ್, ಇವಾಗ 2000 ನೋಟ್ ಸಿಗಲ್ಲ ಅನ್ನೋ ವಿಷಯ ತಿಳಿಯಿತು, ಅದಕ್ಕೆ ನಾವು ಇವಾಗ ಅದನ್ನು ಜಾಗರೂಕತೆಯಿಂದ ತಗೊಳ್ಳೋಣ ಅಂತ ಬಂದು ನೋಡಿದ್ರೆ ಇವಾಗ ನಮ್ಮ ಈ ಮುಂಚೆ ಗ್ರಾಹಕರು ಯಾರು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಾನು ಒಳಗಡೆ ಹೋದ್ಮೇಲೆ ಚೆಕ್ ಮಾಡಿದ್ರೆ ಸಿಗಲ್ಲ ಅನ್ನೋದು ಇಲ್ಲಿ ಖಾತ್ರಿ ಆಗ್ತಾ ಇದೆ. ಆದರೆ ATMನಲ್ಲಿ ಅಲಭ್ಯತೆ ಬೆನ್ನಲ್ಲೇ ಪ್ರತಿಕ್ರಿಯೆ ಕೊಟ್ಟ ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಮಹಾ ಒಕ್ಕೂಟದ ಜಂಟಿ ಕಾರ್ಯದರ್ಶಿ, 2000 ರೂಪಾಯಿ ನೋಟನ್ನ ಯಾರು ಕೂಡ ವ್ಯವಹಾರ ಮಾಡಲ್ಲ ಅನ್ನುವಂತಿಲ್ಲ ಅಂತಾರೆ. ಎಲ್ಲರೂ ತಗೊಳ್ಳೇಬೇಕು ಚಲಾವಣೆಯಲ್ಲಿ ಇರತಕ್ಕಂತ ಕರೆನ್ಸಿ ನೋಟ್ನ. ಯಾರಾದರೂ ಕೋರ್ಟ್ಗೆ ಹಾಕಿದ್ರೆ ಅರೆಸ್ಟ್ ಮಾಡಬಹುದು ಅವ್ರನ್ನ. ಲೀಗಲ್ ಟೆಂಡರ್, ನೋಬಡಿ ಕ್ಯಾನ್ ರೆಫ್ಯೂಸ್. ಟೋಟಲಿ ಪಿಂಕ್ ನೋಟು ಈಗ ರಹಸ್ಯದ ಗಣಿಯಾಗಿ ಜನರ ಪಾಲಿಗೆ ಉಳಿದ್ಬಿಟ್ಟಿದೆ. ಈ ಹಿಂದೆ ನೋಟ್ ಬ್ಯಾನ್ ವೇಳೆ ಅನುಭವಿಸಿದ ಯಾತನೆಗಳನ್ನ ನೆನಪಿಸಿಕೊಂಡು ಜನರಂತೂ ಗಾಬರಿ ಬಿದ್ದಿದ್ದಾರೆ. ನಂದಿನಿ ಜೊತೆ ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.